ಲೋಕಸಮರದ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿವೃದ್ಧಿಯ ಹರಿಕಾರನಂತೆ ಸಂಚರಿಸ್ತಾ ಇದ್ದಾರೆ. ರಾಷ್ಟ್ರದಲ್ಲಿ ಮಿಂಚನ ಸಂಚಾರ ಮಾಡುತ್ತಾ ಹಲವು ಯೋಜನೆಗಳಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಇವತ್ತು ಭಾರತದ ಕಿರೀಟ ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಿ ಮೋದಿ ಲೋಕಸಭೆಯ ರಣಕಹಳೆ ಮೊಳಗಿಸಿದ್ದಾರೆ. ದೇಶದ ಗಡಿಯಲ್ಲಿ ನಿಂತು ವಿಕಸಿತ ಭಾರತದ ವಿಕಾಸದ ಸಂದೇಶವನ್ನು ರವಾನಿಸಿದ್ದಾರೆ. ಭಾರತದ ಅಭಿವೃದ್ಧಿಯ ಹರಿಕಾರನಾಗಿ ಪ್ರಧಾನಿ ಮೋದಿ ಭಾರತ ವಿಕಾಸದ ಕನಸು ಕಾಣ್ತಿದ್ದಾರೆ. ಈ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ. ಜೊತೆಗೆ ಲೋಕಸಮರದ ರಣಕಣದಲ್ಲಿ ಎದುರಾಳಿಗಳಿಗೆ ಡೆವಲಪ್ ಎಂಬ ಅಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಭಾರತದ ಮುಕುಟದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 32,000 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳಿಗೆ ಚಾಲನೆ. ಭೂಮಿ ಮೇಲಿರುವ ಸ್ವರ್ಗ ಅಂದ್ರೆ ಅದು ಜಮ್ಮು ಕಾಶ್ಮೀರ. ಇದೀಗ ಈ ಸ್ವರ್ಗಕ್ಕೆ ಮತ್ತಷ್ಟು ಅಭಿವೃದ್ಧಿಯ ಸ್ಪರ್ಶ ಕೊಡಲು ಕೇಂದ್ರ ಸರ್ಕಾರ ಅಡಿ ಇಟ್ಟಿದೆ. ಈ ನಿಟ್ಟಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಜಮ್ಮುವಿನ ಮೌಲಾನಾ ಆಜಾದ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ರು. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸನ್ಮಾನಿಸಿದ್ರು. ಬಳಿಕ ಪ್ರಧಾನಿ ಮೋದಿ ಸುಮಾರು 32,000 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ರು. ಆರೋಗ್ಯ, ಶಿಕ್ಷಣ, ರೈಲು, ರಸ್ತೆ, ವಿಮಾನಯಾನ, ಪೆಟ್ರೋಲಿಯಂ, ನಾಗರಿಕ ಮೂಲಸೌಕರ್ಯ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಸಂಬಂಧಿಸಿದ 100+ ಯೋಜನೆಗಳಿಗೆ ಮೋದಿ ಶಿಲಾನ್ಯಾಸ ನೆರವೇರಿಸಿದ್ರು. ಅಲ್ಲದೆ ಸರ್ಕಾರಿ ಸೇವೆಗೆ ನೇಮಕವಾದ ಸುಮಾರು 1,500 ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ವಿತರಿಸಿದ್ರು. ಬಳಿಕ ಜಮ್ಮು ಕಾಶ್ಮೀರದ ಪ್ರಜೆಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದವನ್ನ ನಡೆಸಿದ್ರು. ಈ ವೇಳೆ ಹಲವು ಮಹಿಳೆಯರು ಪ್ರಧಾನಿ ಮೋದಿ ಬಳಿ ನಿರರ್ಗಳವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದು ವಿಶೇಷವಾಗಿತ್ತು. ಸಮೂಹ ಬ್ಯಾಂಕ್ ಸೇ ಹಮೆ ಲೋನ್ ಮಿಲಾ ಹೈ ಜಿಸ್ಸೆ ಹಮಾರಾ ರೋಜಗಾರ ಬಡಾ ಅಚ್ಚೆ ಚಲ್ ರಹಾ ಹೈ. ಕಿತನಾ ಲೋನ್ ಮಿಲಾ ಬ್ಯಾಂಕ್ ಸೇ? ಸರ್ ಪಹಲೆ ಹಮನೆ 3 ಗಾಯ ಲೇನೆ ಕೆ ಲಿಯೆ 1 ಲಾಖ್ ರೂಪಾಯಿ ಲಿಯಾ ಥಾ. ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿಗೆ ಕಾರಣವನ್ನ ತಿಳಿಸಿದರು. ಜೊತೆಗೆ ಈ ಬಾರಿ ಚುನಾವಣೆಯಲ್ಲಿ 400 ಸ್ಥಾನಗಳನ್ನು ಗೆಲ್ಲಲು ಸಹಾಯ ಮಾಡಿ ಅಂತ ಜನರಲ್ಲಿ ಮನವಿ ಮಾಡಿದ್ರು. ಜಮ್ಮೋದಿ ಕಿ ಗ್ಯಾರಂಟಿ ವಾಲಿ ಗಾಡಿ ಗಾಂವ್ ಗಾಂವ್ ತಕ್ ಪಹುಂಚ ರಹಿ ಥೀ ತೋ ಆಪ್ ಲೋಗೋನೆ ಉಸ್ಕಾ ಶಾನದಾರ್ ಸ್ವಾಗತ್ ಕಿಯಾ. ಜಮ್ಮು ಕಾಶ್ಮೀರ ಕೆ ಇತಿಹಾಸ ಮೇ ये पहली बार हुआ जब कोई सरकार उनके दरवाजे पर आई है. कोई भी सरकार की योजना के लाभ कोई भी जो उसका हकदार है वो छूटेगा नहीं. और यही तो मोदी की गारंटी है, यही तो ಕಮಲ್ ಕಾ ಕಮಾಲ್ ಹೈ. 32,000 ಕರೋಡ್ ರೂಪಾಯಿಗೆ ಪ್ರಾಜೆಕ್ಟ್ಸ್ ಉಸ್ಕಾ ಶಿಲಾನ್ಯಾಸ್ ಔರ್ ಕುಚ್ ಕಾ ಲೋಕಾರ್ಪಣ ಕಿಯಾ ಗಯಾ ಹೈ. ಯೇ ಶಿಕ್ಷಾ, ಕೌಶಲ್, ರೋಜಗಾರ್, ಸೆಹತ್, ಉದ್ಯೋಗ ಔರ್ ಕನೆಕ್ಟಿವಿಟಿ ಸೆ ಜುಡೆ ಪ್ರಾಜೆಕ್ಟ್ಸ್ ಹೈ. ಐತಿಹಾಸಿಕ ರೈಲ್ವೆ ಮಾರ್ಗಕ್ಕೆ ನಮೋ ಹಸಿರು ನಿಶಾನೆ. ಜಮ್ಮು ಮತ್ತು ಕಾಶ್ಮೀರ ಮುಂದಿನ ದಿನಗಳಲ್ಲಿ ಸಾರಿಗೆ ಸೌಲಭ್ಯಗಳಲ್ಲಿ ಒಂದು ಹೆಜ್ಜೆ ಮುಂದಿರಲಿದೆ. ಅಲ್ಲದೆ ಐತಿಹಾಸಿಕ ರೈಲ್ವೆ ಮಾರ್ಗ ಕಣಿವೆ ಪ್ರದೇಶಗಳ ಜನರ ಸಂಚಾರಕ್ಕಾಗಿ ತೆರೆದುಕೊಳ್ಳಲಿದೆ. ಯಾಕಂದ್ರೆ ಮೋದಿ ಸರ್ಕಾರ ಹಲವು ರೈಲ್ವೆ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ.
ಜಮ್ಮು ಕಾಶ್ಮೀರದಲ್ಲಿ ಹಲವು ರೈಲ್ವೆ ಯೋಜನೆಗಳಿಗೆ ಪ್ರಧಾನಿ ಮೋದಿ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಸುಮಾರು 16,000 ಕೋಟಿ ಮೊತ್ತದ ರೈಲ್ವೆ ಯೋಜನೆಗಳನ್ನು ಉದ್ಘಾಟಿಸಿದ್ದಾರೆ. 15,863 ಕೋಟಿ ವೆಚ್ಚದ ಹೊಸ 48 ಕಿಲೋಮೀಟರ್ ರೈಲು ಮಾರ್ಗ ಬನಿಹಾಲ್, ಖಾರಿ, ಸುಂಬರ್, ಸಂಗಲ್ದಾನ್ಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಬಾರಾಮುಲ್ಲಾ, ಶ್ರೀನಗರ, ಬಾನಿಹಾಲ್, ಸಂಗಲ್ದಾನ್ನ 185.66 ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ವಿದ್ಯುದೀಕರಣಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಯೋಜನೆ 470.23 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುದೀಕರಣವಾಗಲಿದೆ. ಇನ್ನು ಬಾರಾಮುಲ್ಲಾ ನಿಲ್ದಾಣದಲ್ಲಿ ಕಣಿವೆ ನಾಡಿನ ಮೊದಲ ಎಲೆಕ್ಟ್ರಿಕ್ ರೈಲಿಗೆ ಮೋದಿ ಹಸಿರು ನಿಶಾನೆ ತೋರಿದ್ದಾರೆ. ಒಟ್ಟಾರೆ ಲೋಕಸಮರದ ಕದನದಲ್ಲಿ ಪ್ರಧಾನಿ ಮೋದಿ ಎದುರಾಳಿಗಳಿಗೆ ಅಭಿವೃದ್ಧಿಯ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಇದು ಜಮ್ಮು ಕಾಶ್ಮೀರದಲ್ಲಿರೋ ಕಾಂಗ್ರೆಸ್, ನ್ಯಾಷನಲ್ ಕಾನ್ಫರೆನ್ಸ್, ಪಿಡಿಪಿ ಪಕ್ಷಕ್ಕೆ ನಡುಕ ಹುಟ್ಟಿಸಿರೋದಂತೂ ಪಕ್ಕ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.